ಗೋಕಾಕದಲ್ಲಿ ಸರಳ ವ್ಯಕ್ತಿತ್ವಕ್ಕೆ ಹೆಸರಾಗಿರುವ ಅರಂಬಾವಿ ಮತಕ್ಷೇತ್ರದ ಪ್ರಕಾಶ್ ರಾವಜಿಪ್ಪ ಸೋನಲ್ವಾಲ್ಕರ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಂತರ ಮಾತನಾಡಿದ ಪ್ರಕಾಶ್ ಅವರು, ರಾಜ್ಯದ ಜನರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿದ ಅಭಿವೃದ್ಧಿ ಕಾರ್ಯವನ್ನ ಮೆಚ್ಚಿದ್ದಾರೆ. ಈ ಬಾರಿ JDS ಅನ್ನ ಗೆಲ್ಲಿಸಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ನಾನು ಅರಬಾವಿ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೀನಿ. ಕುಮಾರಸ್ವಾಮಿ ಅವರ ನೇತೃತ್ವ ಹಾಗೂ ಈ ಭಾಗದ ಜನತೆಯ ಒಂದು ಆಶೀರ್ವಾದ, ಇದರಿಂದ ನಮ್ಮ ಕ್ಷೇತ್ರದಲ್ಲಿ ನನಗೆ ಜನತೆ ಕೈ ಬಿಡುವುದಿಲ್ಲ. ಕುಮಾರಸ್ವಾಮಿ ಅವರ ಸಾಕಷ್ಟು ಕಾರ್ಯಕ್ರಮ ಜನರು ಅರಿತಿದ್ದಾರೆ. ವಿಶೇಷವಾಗಿ ರೈತಾಪಿ ಜನರಿಗೆ ಈಗಿರುವಂತಹ ಕಠಿಣ ದಿನಗಳಲ್ಲಿ ಸಾಲ ಮನ್ನಾ ಇರಬಹುದು ಅಥವಾ ರೈತರ ಅಭಿವೃದ್ಧಿ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ಬಹಳ ಚಿಂತನೆ ಮಾಡಿದ್ದಾರೆ. ಇಲ್ಲ, ಜನರು ಕೂಡ ಈಗ ಒಂದು ಬಲಾಢ್ಯ ಇದ್ದಾರೆ, ಜನರ ಬೆಂಬಲ ಇದೆ, ನಾವು ನಾಯಕತ್ವ ಕೊಡ್ತೀವಿ ಅಂತ ಹೇಳಿ ಅವ್ರಿಗೂ ಮನವರಿಕೆ ಮಾಡ್ತೀವಿ. ಅದೇ ರೀತಿ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೂ ಕಡಿಮೆ ಮಾಡೋದಿಲ್ಲ, ರೈತರಿಗಾಗಲಿ ವ್ಯಾಪಾರಸ್ಥರಿಗೆ. ನಾನು ಅರಬಾವಿ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೀನಿ. ಕುಮಾರಸ್ವಾಮಿ ಅವರ ನೇತೃತ್ವ ಹಾಗೂ ಈ ಭಾಗದ ಜನತೆಯ ಒಂದು ಆಶೀರ್ವಾದ, ಇದರಿಂದ ನಮ್ಮ ಕ್ಷೇತ್ರದಲ್ಲಿ ನನಗೆ ಜನತೆ ಕೈ ಬಿಡುವುದಿಲ್ಲ. ಕುಮಾರಸ್ವಾಮಿ ಅವರ ಸಾಕಷ್ಟು ಕಾರ್ಯಕ್ರಮ ಜನರು ಅರಿತಿದ್ದಾರೆ. ವಿಶೇಷವಾಗಿ ರೈತಾಪಿ ಜನರಿಗೆ ಈಗಿರುವಂತಹ ಕಠಿಣ ದಿನಗಳಲ್ಲಿ ಸಾಲ ಮನ್ನಾ ಇರಬಹುದು ಅಥವಾ ರೈತರ ಅಭಿವೃದ್ಧಿ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ಬಹಳ ಚಿಂತನೆ ಮಾಡಿದ್ದಾರೆ. ಇಲ್ಲ, ಜನರು ಕೂಡ ಈಗ ಒಂದು ಬಲಾಢ್ಯ ಇದ್ದಾರೆ, ಜನರ ಬೆಂಬಲ ಇದೆ, ನಾವು ನಾಯಕತ್ವ ಕೊಡ್ತೀವಿ ಅಂತ ಹೇಳಿ ಅವ್ರಿಗೂ ಮನವರಿಕೆ ಮಾಡ್ತೀವಿ. ಅದೇ ರೀತಿ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೂ ಕಡಿಮೆ ಮಾಡೋದಿಲ್ಲ, ರೈತರಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ಉದ್ಯಮದಾರರಿಗಾಗಲಿ ಅಥವಾ ನಮ್ಮ ಭಾಗದ ಒಂದು ಸಮಸ್ತ ಇನ್ಫ್ರಾಸ್ಟ್ರಕ್ಚರ್ ಕೊಡೋದ್ರಾಗಲಿ, ಮೂಡಲ್ಗಿ ಒಂದು ತಾಲೂಕಾದದ್ದು